नमो विष्णुपादाय कृष्णप्रेष्ठाय कुतलिष्ठमते भक्तिवेदान्तस्वामीति नामिने नमस्ते सरस्वतीदेवी गौरवाणि प्रचारिणे दिव्यशेषशून्यवादिभाष्यचितेष्ठारिणे जय श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरवस्तुवृन्द की जय। हरे कृष्णा 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 हरे हरे, हरे राम 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 हरे हरे। ಇವತ್ತು ಏನೇ ನಾವು ಐವತ್ತ ಅರವತ್ತ ಐದರವರೆಗೆ ನಿನ್ನೆ ಅರವತ್ತಾರವರೆಗೆ ನಿನ್ನೆ ಆಗಿದೆ, 58ನೇ ಬಂದು ನಿನ್ನೆ ಸ್ವಲ್ಪ ಬದಲಾವಣೆ ಆ ಸೆಂಟೆನ್ಸ್ ಅಲ್ಲಿ ನಿಲ್ಲು ಎಂದು ಹೇಳಲ್ಪಟ್ಟೇನೋ ಎಡಿಯಾಟು ಕುಡಿ ನಂಬಿಯ ಹಾಗೆ, ನಿಲ್ಲು ಎಂದು ಹೇಳಲ್ಪಟ್ಟೇನೋ ಎಡಿಯಾಟು ಕುಡಿ ನಂಬಿಯ ಹಾಗೆ. ಇನ್ನು ನಾನು ಹೇಳಿದ್ದು ನಿಲ್ಲು ಎಂದು ಹೇಳಿದೇನೋ ಅಂತೇಳಿ, ಅಲ್ಲಿ ನಿಲ್ಲು ಎಂದು ಹೇಳಲ್ಪಟ್ಟೇನೋ ಎಡೆಯಾಟು ಕುಡಿ ನಂಬಿಯ ಹಾಗೆ. ಭಗವಂತ ಯಾವತ್ತೂ ನಿನ್ನನ್ನು ನೋಡುತ್ತಾ ನಿಲ್ಲು ಅಂತ ಅವನಿಗೆ ಹೇಳಿದ, ನನಗೆ ಯಾವತ್ತ ಆ ಮಾತು ಹೇಳಿದ ಅಂತೇಳಿ ಒಳ್ಳೆ ಆಮೇಲೆ ತುಂಬಾ ದೂರ ಹೋಗಿದ್ದೇನು ನಾಲ್ಕು ಮನೆಗಳ ಹಾಗೆ ಅದನ್ನೇನಾಗಿದೆ. ಆಮೇಲೆ ಅವನು ಹೋದ ಎಂದೇನೋ ಮಾರುತಿ ಹಂಡನಾಗೆ, ಆಮೇಲೆ ಅವನು ಬೇಡ ಎಂದೇನೋ ಎಂದು ಹೇಳಿದ್ದೇನೋ ಪುರತಾಳನಾಗೆ, ಮೂರನೇದು ಬಂದು ಅದ್ವೈತವನ್ನು ಜಯಿಸಿದ್ದೇನೋ ರಾಮಾನುಜರ ಹಾಗೆ, ನಾಲ್ಕನೇದು ಬಂದು ಶ್ರೀನಿವಾಸ ದೇವರ ಕೃಪೆ ನಲ್ಲಾನ್ ಚಕ್ರವರ್ತಿಗೆ ಸಿಕ್ಕಿದಂಥದ್ದು ಕರುಣೆಯ ಕೊನೆಯನ್ನು ಕಂಡೇನೋ ನಲ್ಲಾನ್ ಚಕ್ರವರ್ತಿಯ ಹಾಗೆ. ಆಳವಂದ ರಾಣಿ ಹೇಳ್ತಾಳೆ, ಅವ ಕೋಲಾಹಲ ಹೇಳ್ತಾನೆ, ಈ ಮಗು ನನ್ನನ್ನು ಪ್ರಶ್ನೆ ಕೇಳಿಗೆ ಬರುವುದು, ಈ ಮಗು ನನ್ನನ್ನು ಆಳಿಗೆ ಬಂದ ಮಗು ಇದು ಅಂತ ಹೇಳ್ತಾನೆ. ರಾಣಿ ಹೇಳ್ತಾಳೆ, ಇವನೇ ಈ ಹುಡುಗನೇ ನಿನ್ನನ್ನು ಆಳವಂದ ಆಳಿಗೆ ಬಂದವ ಅಂತೇಳಿ ರಾಣಿ ಹೇಳ್ತಾಳೆ. ಆ ದಿವಸದಿಂದ ಯಮುನಾಚಾರ್ಯರಿಗೆ ಆಳವಂದ ಅಂತ ಹೇಳಿ ಹೆಸರು ಬಂತು. ಆಮೇಲೆ ದೈವಬಾರಿ ಆಂಡ ಆರ್ಯನ ಬಿರಿಂದೇನೋ ದೈವಬಾರಿ ಆಂಡನ್ ಅಂದ್ರೆ ಆರ್ಯನನ್ನು ರಾಮಾನ್ಯ ಆಳವಂದಾರನ್ನು ಅಗಲಿದ್ದೇನೋ ದೈವಬಾರಿ ಆಂಡನಾಗೆ. ಅವನು ಹೇಗೆ ಅವರಿಂದ ವಿರಹದ ಒಂದು ಬೆಂಕಿ ತಡೆಗಾಗದೆ ಮಾನಸಿಕವಾಗಿ ಅಸ್ವಸ್ಥನಾದಾಗ ಮತ್ತೆ ಅವರ ಬಳಿಗೆ ಅವರನ್ನು ಸೇರಿಸಿದಾಗ ತನ್ನ ಎಲ್ಲಾ ರೋಗಗಳನ್ನು ವಿಮುಕ್ತಿಯಾಗಿ ನನ್ನ ದೇವರ ದರ್ಶನ ಸಿಕ್ಕಿತು ಅಂತೇಳಿ ಸಂತೋಷಪಟ್ಟ. ಆ ರೀತಿ ಒಂದು ಸಾಧುಗಳಲ್ಲಿ ಗುರುಗಳಲ್ಲಿ ಆ ವಿರಹ ನನಗೆ ಇಲ್ಲಲ್ಲ ಅಂತೇಳಿ ಹೇಳ್ತಾರೆ. ಆಮೇಲೆ ಅಂದಾದಿಗಳನ್ನು ಹೇಳಿದ್ದೇನೋ ಅಮುದನಾರರ ಹಾಗೆ, ಹೇಗೆ ಭಗವಂತನೇ ತನ್ನ ಭಕ್ತನ ಕೀರ್ತಿಯನ್ನು ಕೇಳ್ಬೇಕೆಂದು ಆಸೆ ಪಟ್ಟ, ಅವರನ್ನೇ ಕಳಿಸಿಬಿಟ್ಟು ನೀವು ಮಠಕ್ಕೆ ಹೋಗ್ರಿ ನಮ್ಗೆ ಸ್ವಲ್ಪ ಮಾತಾಡಿಕೊಂಡು ನೀವು ಹೋಗಿ ಅಂತ ಹೇಳಿ ಅವ್ರನ್ನ ಕಳಿಸಿದ್ವಿ. ಈಗ ಆಡ್ರಿ ಅವ್ರಿಗೆ ಅವರಿಲ್ಲ, ಅವ್ರ ಎದುರಿಗೆ ಹೋಗಿ ಕಷ್ಟ ಆಗ್ತದೆ ಕೇಳಕ್ಕೆ, ಆದ್ರಿಲ್ಲ ಅವ್ರನ್ನ ಕಳಿಸಿಬಿಟ್ಟವಲ್ಲ. ಈಗ ನಿಮ್ಮ ಧೈರ್ಯದಲ್ಲಿ ಗಟ್ಟಿಯಾಗಿ ದೇವರ ಮುಂದೆ ನೀವು ಆಡಿದ್ರೆ ಬೈದು ಬಿಡ್ತಾರ, ದೇವರ ಮುಂದೆ ಎಲ್ಲ ಆಡ್ಬಾರ್ದು ನಮ್ಮ ಬಗ್ಗೆ ಎಲ್ಲ ಇದು ಮಾಡ್ಬಾರ್ದು ಅಂತ. ಹಾಗೆ ದೇವರು ಏನ್ ಮಾಡಿದ್ರು ಅವರನ್ನ ಕಳಿಸಿಬಿಟ್ಟು ತನ್ನ ಅವರ ಬಗ್ಗೆ ಇರುವ ಹಾಡನ್ನು ಈಗ ಹಾಡಿ ಅಂತೇಳಿ ಹೇಳ್ತಾರೆ. ನೋಡಿ ಭಕ್ತರ ಅಂದ್ರೆ ಎಷ್ಟೊಂದು ಪ್ರೀತಿ ಅಂತೇಳಿ. ಅಷ್ಟೇ ಬಾಲಾಜಿ ಕೂಡ ಈ ಹಾಡುಗಳನ್ನು ತನ್ನ ಅಧ್ಯಯನ ಸ್ವಕಾಲದಲ್ಲಿ ಹೇಳ್ತಾನೆ. ಇವತ್ತಿನದೊಂದು 67ನೇ ವಿಚಾರ, ಅನುಕೂಲವನ್ನು ಹೇಳಿದೇನೋ ಮಾಲ್ಯವಾನನ ಹಾಗೆ, ಅನುಕೂಲವನ್ನೇ ಹೇಳಿದೇನೋ ಮಾಲ್ಯವಾನನ ಹಾಗೆ ಅಂತ ಹೇಳಿದ್ರೆ ಯಾವುದು ನಮ್ಗೆ ಒಳ್ಳೇದು ಅಂತ ಹೇಳ್ತಾರ ಅದಕ್ಕೆ ಅನುಕೂಲ ಅಂತಾರೆ. ನಮ್ಗೆ ಅದು ಒಳ್ಳೇದು ಅನುಕೂಲ ಅನುಕೂಲೇನ ಸಂಕಲ್ಪ ಪ್ರತಿಕೂಲಸ್ಯ ಪ್ರಜನ, ಯಾವುದು ನಮಗೆ ಭಕ್ತಿಗೆ ಒಳ್ಳೆದ ಅದನ್ನು ಮಾಡ್ರಿ, ಯಾವುದು ಭಕ್ತಿಗೆ ವಿರೋಧವ ಅದನ್ನು ತ್ಯಜಿಸಿಬಿಡಿ ಅಂತೇಳಿ ಶರಣಾಗತಿ ತತ್ವಗಳೆಲ್ಲ ಹೇಳ್ತಾರೆ. ಹಾಗೆ ರಾವಣನ ತಾತ ಸುಮಾಲಿ ಅವನ ತಮ್ಮ ಬಂದು ಮಾಲ್ಯವಾನ, ರಾವಣನ ಅಮ್ಮ ಬಂದು ಕೈಕಸಿ, ಕೈಕಸಿ ತಪ್ಪ ಬಂದು ಸುಮಾಲಿ, ಸುಮಾಲಿ ತಮ್ಮ ಬಂದು ಮಾಲ್ಯವಾನ್ ರಾಕ್ಷಸ. ಅವ ಮಾಲ್ಯವಾನ್ ರಾಕ್ಷಸ, ಅವ ರಾಕ್ಷಸನಾದ್ರೂ ಕೂಡ ರಾವಣನಿಗೆ ತನ್ನ ಮೊಮ್ಮಗಲ್ವ ರಾಕ್ಷಸ ಮೊಮ್ಮಗನಿಗೆ ಹೇಳ್ತಾನೆ, ನೋಡು ಶ್ರೀರಾಮದೇವರು ಆ ಸೇತು ನಿರ್ಮಿಸಿ ಈ ಕಡೆ ಬಂದಿದ್ದಾರೆ, ಅಷ್ಟೊಂದು ವಾನರ ಸೇನೆ ಬಂದಿದೆ, ತಪ್ಪದೆ ಅವನಲ್ಲಿ ಅವ ಸಾಕ್ಷಾತ್ ಮಹಾವಿಷ್ಣುವೇ, ಅದ್ರಲ್ಲಿ ಬಲಿಷ್ಠನಾದವ, ನೀನು ಅವನ ಹತ್ರ ಯುದ್ಧಕ್ಕೆ ಹೊರಡಬೇಡ,
ತಪ್ಪಲಿನ ಸಾಹಿತ್ಯ ನಮ್ಮ ಲಂಕೆ ನಾಶವಾಗ್ತದೆ, ಎಲ್ಲ ಅಸುರರು ನಾಶ ಆಗ್ತಾರೆ, ನೀನು ಒಳ್ಳೆ ರೀತಿಯಿಂದ ಅವನಿಗೆ ಶರಣಾಗತನಾಗು, ನೀನು ರಕ್ಷಿಸಲ್ಪಡ್ತೀಯ, ಲಂಕೆಯು ರಕ್ಷಿಸಲ್ಪಡ್ತದೆ, ಇಷ್ಟು ಮಂದಿ ಸ್ತ್ರೀಯರು ರಕ್ಷಿಸಲ್ಪಡ್ತದೆ ಪಡ್ತಾರೆ, ಎಲ್ಲ ನಮ್ಗೆ ಒಳ್ಳೆದಾಗ್ತದೆ, ನಮ್ಗೆ ಶರಣಾಗತನಾಗು ಅಂತ ಹೇಳಿ ಮತ್ತೆ ಮತ್ತೆ ಮಾಲ್ಯವಾನ್ ಉಪದೇಶ ಮಾಡ್ತಾರೆ. ಮಾಲ್ಯವಾನ್ ಒಳ್ಳೆ ವಿಚಾರವನ್ನ ಹೇಳ್ತಾನೆ, ನೀನು ದೇವರು ಒಳ್ಳೆಯವರು, ಈಗ ನೀನು ಇಷ್ಟು ತಪ್ಪು ಮಾಡಿದ್ರು ಕೂಡ ಈಗ ನೀನು ಶರಣಾಗತನಾದ್ರೆ ನಿನ್ನನ್ನು ರಕ್ಷಿಸ್ತಾರೆ, ದಯವಿಟ್ಟು ಶರಣಾಗತನಾಗು ಶರಣಾಗತನಾಗು ಅಂತ ಹೇಳ್ತಾರೆ. ಆದ್ರೆ ಇವ ಅಂತಾನೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಎರಡು ತುಂಡು ಮಾಡಿದ್ರು ಪರವಾಗಿಲ್ಲ, ಅಹಂಕಾರ ಇಷ್ಟು ದೇವರಿಂದ ದೂರ ಮಾಡ್ತದೆ ನೋಡಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ನಾನು ಶರಣಾಗತನಾಗುವುದಿಲ್ಲ. ಅವನೇನು ಅವನು ಬೈತಾರೆ, ಮಾಲ್ಯವಾನಿಗೆ ರಾವಣ ಬೈತಾನೆ, ಏನ್ ತಾನೆ ಹೀಗೆ ಮಾತಾಡ್ತಿದ್ಯಾ, ಅವನು ಅಲ್ಪ ಮಾನವ, ಅದು ವಾನರ ಸೇನೆ, ಅವ್ ಏನ್ ಮಾಡಬಲ್ತದೆ, ನನ್ನ ನಾನು ಮೂರು ಲೋಕದಲ್ಲಿ ವಿಜಯವನ್ನು ಹೊಂದಿದ್ದಾವ, ನಾನೇ ಜಯಿಸ್ತೇನೆ, ನೀನು ಅವರ ಬಗ್ಗೆ ಯಾಕೆ ನೀವು ವರ್ಣಿಸ್ತೀರ, ಅವರನ್ನ ಯಾಕೆ ಮೇಲೆಡಿತೀರ ಅಂತ ಹಾಗೆಲ್ಲ ಮಾಲ್ಯವಾನ್ಗೆ ಬೈತಾನೆ ರಾವಣ. ಅವನು ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳಿ ಕೊನೆಗೇನಾಯ್ತು, ರಾವಣನ ಸಂಹಾರ ಆಯ್ತು. ಹಾಗೆ ಈ ಪೆಣ್ಕುಳ್ಳೆ ಈ ಹೆಂಗಸು ಹೇಳ್ತಾಳೆ, ನಾನು ಈ ರೀತಿಯಾಗಿ ಒಂದು ಕೆಟ್ಟವರಿಗೆ ಕೂಡ ಭಗವಂತನ ಬಗ್ಗೆ ಒಳ್ಳೇದು ಹೇಳಿ ಇದ್ಯಾವ್ದು ಬದಲಾಯಿಸಲಿಕ್ಕೆ ನನ್ನಿಂದ ಆಗ್ತದೆ ಎಂಬ ಒಂದು ಪ್ರಯತ್ನ ನಾನು ಮಾಡಲಿಲ್ಲಲ್ಲ, ನಾನು ಯಾಕೆ ಇಲ್ಲಿರ್ಬೇಕು ಅಂದ್ರೆ ದೇವರ ಬಗ್ಗೆ ಯಾರಿಗಾದ್ರು ನಾವು ನಮ್ಮ ನಮ್ಮ ಪ್ರಯತ್ನ ಮಾಡಬೇಕು ದೇವರ ಬಗ್ಗೆ ಹೇಳಲಿಕ್ಕೆ, ಈ ರೀತಿಯಾಗಿ ನಾನು ಪ್ರಯತ್ನ ಮಾಡಲಿಲ್ಲಲ್ಲ ನಾನು ಯಾಕೆ ಇಲ್ಲಿರ್ಬೇಕು ಅಂತ ಹೇಳಿ ಆ ಹೆಣ್ಣು 67ನೇ ವಿಚಾರವನ್ನ ಹೇಳ್ತಾಳೆ.